ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಯೋಜನೆ ಸದಾ ಸುದ್ದಿಯಲ್ಲಿರುತ್ತೆ ಅದರಲ್ಲೂ ಕಾಮಕಾರಿ ಎಡವಟ್ಟಿನಿಂದಲೇ ಹೆಚ್ಚು ಸುದ್ದಿಯಲ್ಲಿರುತ್ತೆ ಹೌದು ಸ್ಮಾರ್ಟ್ ಸಿಟಿ ಕಾಮಗಾರಿ ಯೋಜನೆಯಡಿ ಮಾಡಲಾಗಿರುವ ನೆಹರು ರಸ್ತೆಯಲ್ಲಿನ ಫುಟ್ಪಾತ್ ಕಾಮಗಾರಿ ಕಳಪೆಯಾಗಿದೆ ಕಾಮಕಾರಿ ನಡೆದು 5-6 ತಿಂಗಳಲ್ಲೇ ಫುಟ್ಪಾತ್ ಗೆ ಹಾಕಿರುವ ಟೈಲ್ಸ್ ಗಳು ಕುಸಿದಿವೆ ಹಾಗೆ ಸಿಮೆಂಟ್ ಕಾಮಗಾರಿಯು ಅವೈಜ್ಞಾನಿಕವಾಗಿದೆ ಹೀಗಾಗಿ ಕಾಮಕಾರಿ ಮಾಡಿರುವ ಭ್ರಷ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟ ಆಗ್ರಹಿಸಿದೆ ಈ ಸಂಬಂಧ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆಯನ್ನು ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ स्मार्ट सिटी पक्कदल आफीस नेहरू रस्ते फुटपाथ संपूर्ण कलपे केवल 6 तिंगळोळगे 10 हलवु कडेगळल्लि कुसित आगिदे अत्यंत अवैज्ञानिकवागि निर्माण माडलागिदे कांक्रीट वर्क आलरेडी कित्तु बंदिदे टैल्स गळु हालष्टु बहळष्टु ड्यामेज आगिदावे ड्यामेज आद टैल्स गळन्नु अळवडिसलागिदे ಇದರ ಬಾಳಿಕೆಯನ್ನು ಕೇವಲ ಇನ್ನೊಂದು 5-6 ತಿಂಗಳು ಇರಬಹುದು ಅಷ್ಟೇ ಮಳೆಗಾಲ ಮುಗಿದ ತಕ್ಷಣ ಇದಿಷ್ಟು ಇನ್ನಷ್ಟು ಕುಸಿಯುತ್ತೆ ವೈಜ್ಞಾನಿಕವಾಗಿ ಮಾಡಿಲ್ಲ ಇದಕ್ಕೆ ಸಂಪೂರ್ಣವಾಗಿ ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಚಿದಾನಂದ ವಟಾರೆ ಕಾರ್ಯ ಚೀಫ್ ಇಂಜಿನಿಯರ್ ಶ್ರೀ ರಂಗನಾಥ್ ಹಾಗೆ ತುಂಬಾ ದುರಹಂಕಾರದಿಂದ ವರ್ತಕ್ಕಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ವಿಜಯ್ ಕುಮಾರ್ ಅವರ ಎದುರಿಗೆ ಹಾಕಿರತಕ್ಕಂತ ಕಳಪೆ ಪಕ್ಕದಲ್ಲೇ ಅದರ ಪಕ್ಕದಲ್ಲೇ ಸ್ಮಾರ್ಟ್ ಸಿಟಿಯ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ ಬಸ್ ಸ್ಟಾಪ್ ಪಕ್ಕದಲ್ಲೇ ಕುಸಿದು ಹೋಗಿದೆ ಮತ್ತೊಂದು ಕಡೆ ಅವರು ಸ್ಮಾರ್ಟ್ ಸಿಟಿ ಪಕ್ಕದಲ್ಲೇ ಪೈಪ್ಗಳನ್ನು ಫುಟ್ಪಾತ್ ಮೇಲೆ ಹಾಕಿದ್ದಾರೆ ಇಂತ ಒಂದು ಕಳಪೆ ಕಾಮಗಾರಿ ಅತ್ಯಂತ ಕೋಟ್ಯಾಂತರ ರೂಪಾಯಿ ಶಿವಮೊಗ್ಗಕ್ಕೆ ಸ್ಮಾರ್ಟ್ ಆಗಬೇಕಾಗಿತ್ತು ಇದು ಸ್ಮಾರ್ಟ್ ಅಲ್ಲ ಇದು ಕಳಪೆ ಫುಟ್ಪಾತ್ ಆಗಿದೆ ಶಿವಮೊಗ್ಗಕ್ಕೆ ತಲೆ ಶಿವಮೊಗ್ಗ ಜನತೆ ತಲೆಸಗು ರೀತಿಯಲ್ಲಿ ಇದು ಕಾಮಗಾರಿ ಆಗಿದೆ ಅಂತಕಂತ ಒಂದು ಕೇಸಿಂದ ಹೇಳ್ತಾ ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಪರಿಶೀಲನೆ ಮಾಡಬೇಕು ಸ್ಥಳಕ್ಕೆ ಬಂದು ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರನ್ನ ಸಲ್ಲಿಸಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಾಗಬೇಕು ಹಾಗೆ ಏನು ಕಾಮಗಾರಿ ಆಗಿದೆ ಅದನ್ನು ಪುನರ್ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀವಿ